ಈ ಕಾರ್ಯಕ್ರಮದ ಪ್ರಾಯೋಜಕರು 100% ಪ್ಯೂರ್ ಶಿವಲಿಂಗ್ ತೂರ್ ದಾಲ್. ನಮಸ್ಕಾರ ವೀಕ್ಷಕರೇ, ಶಿವಲಿಂಗ್ ತೂರ್ದಾಲ್ ಅರ್ಪಿಸುವ ನಮ್ಮ ರುಚಿ ತಿಂಡಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಆಧಾರದ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾವು JP ನಗರನ ಚಂದ್ರಮ್ಮ ಅವ್ರ ಮನೆಗೆ ಬಂದಿದ್ವಿ. ಅವ್ರು ನಮ್ಮ TV ಸ್ಕ್ರೀನಲ್ಲಿ ನಂಬರ್ಸ್ನ ರೋಲ್ ಔಟ್ ಆಗ್ತಾ ಇರೋದನ್ನ ನೋಡಿ ಕಾಲ್ ಮಾಡಿ ನಮ್ಮ ಮನೆಗೆ ಬನ್ನಿ, ನಾವು ಥರ ಥರದ ಅಡುಗೆ ನಿಮ್ಗೆ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಬಂದಿದ್ವಿ ನಾವು ಅವ್ರ ಮನೆಗೆ. ಇವತ್ತು ನೋಡೋಣ ನಾವು ಅವರು ದಾವಣಗೆರೆ ಸ್ಪೆಷಲ್ನ 2 ಐಟಮ್ಸ್ ಮಾಡಿ ತೋರಿಸ್ತೀವಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಆ 2 ಐಟಮ್ಸ್ ಏನು ಅಂತ ನಿಮಗೆ ಗೊತ್ತಾಗಬೇಕಾ? ನನಗೂ ಗೊತ್ತಿಲ್ಲ ಅರ್ಕೊಂಡ್ರಿ. ಸೊ ದಯವಿಟ್ಟು ಬೇಗ ಬೇಗ ಬನ್ನಿ, ಹೋಗೋಣ, ಏನೇನು ಐಟಮ್ಸ್ ಅಂತ ತಿಳ್ಕೊಳ್ಳೋಣ. ಮತ್ತೆ ಇನ್ನು ನಾನು ನಿಮ್ಮನ್ನ ವೇಟ್ ಮಾಡ್ಸೋಕ್ಕೆ ಇಷ್ಟಪಡಲ್ಲ, ಬನ್ನಿ ಹೋಗೋಣ. ನಮಸ್ಕಾರ ಚಂದ್ರಮ್ಮ ಅವರೆ. ನಮಸ್ಕಾರ ಭಾಯ್. ಚಂದ್ರಮ್ಮ ಅವರೇ, ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ಹಾಂ, ನಮ್ಮ ಅಕ್ಕ ಇದ್ದಾರೆ, ಹಾಂ, ನಮ್ಮ ಮಗ ದೊಡ್ಡ ಮಗ, ಅವ್ರ ಮಗ ಒಬ್ರು ದೊಡ್ಡ ಮಗ ಇದ್ದಾರೆ, ನಮ್ಮ ಮಗಳು ಒಬ್ಳಿದ್ದಾಳೆ, ಮಗ ಇದ್ದ, ನಮ್ಮ ಮಗ ಒಬ್ಬ. ಸರಿ, ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು ಚಂದ್ರಮ್ಮ? 8 ವರ್ಷ ಆಯಿತು ಮೇಡಮ್. 8 ವರ್ಷ ಆಯಿತು. ಸೊ ನೀವು ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದು ಹೆಂಗೆ ಅನ್ನಿಸ್ತು ನಿಮಗೆ? ಅಲ್ಲದಕ್ಕೂ ಇಲ್ಲದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಮೇಡಮ್. ಅಲ್ಲಿ ಇದೆ ಬೇರೆ, ಬೆಂಗಳೂರು ವಾತಾವರಣನೇ ಬೇರೆ. ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನಿಮ್ಮ ಮನೆಗೆ? ಮನೇಲೇ ಇದೆ ಮೇಡಮ್. ಮನೇಲೇ ಇದ್ದೀರಾ. ಸೊ ನಿಮ್ಮ ಹಾಬೀಸು ಸದಾ ಆಲ್ ಟೈಮ್ ಕುಕ್ಕಿಂಗ್ ಅಂತಾನೆ ಹೇಳ್ಬೋದಾ? ತುಂಬಾ ಇಷ್ಟಪಡ್ತೀರಾ ಅಂತ ಹೇಳ್ತಾ ಇದ್ರಿ. ಸೊ ನಮ್ಮ ದಾವಣಗೆರೆಗೆ ನಾನು ಬಂದಾಗ ನೀವು ನನಗೆ ಖಂಡಿತವಾಗ್ಲೂ ತಿನ್ನಿಸ್ಲೇಬೇಕು ಅಥವಾ ತಗೊಂಡು ಹೋಗುವಂಥ ಐಟಮ್ಸ್ ನೀವು ಹೇಳಿ ಕಳಿಸ್ತೀರಲ್ಲ, ಇದನ್ನು ಮಾಡಿ ಅಂಥದ್ದೇನಾದರೂ ಒಂದು ರುಚಿಯಾದ ಒಂದು ಇಂಪಾರ್ಟೆಂಟ್ ಡಿಶ್ ಏನಾದರೂ ಇದೆಯಾ? ಇಂಪಾರ್ಟೆಂಟ್ ಡಿಶ್ ಅಂದರೆ ಮಂಡಕ್ಕಿ ಉರ್ಸುಳ್ಳಿ, ಆಮೇಲೆ ಬೆಣ್ಣೆ ದೋಸೆ. ದಾವಣಗೆರೆ ಬೆಣ್ಣೆ ದೋಸೆ ನಾನಂತೂ ತುಂಬಾ ಕಡೆ ಕೇಳ್ಪಟ್ಟಿದ್ದೀನಿ. ನಮ್ಮ ಬೆಂಗಳೂರಿನಲ್ಲೇ ಸಹ ಈಗ ಶುರು ಮಾಡ್ಬಿಡಿದ ದಾವಣಗೆರೆ ಬೆಣ್ಣೆ ದೋಸೆ ಅಂತ, ಬಟ್ ಅಷ್ಟು ರುಚಿ ಅದೇ ತರ ನಿಮ್ಮ ಊರಿನಲ್ಲಿ ಇನ್ನೂ ಸೂಪರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಲ್ಲ. ಸೊ ಮಂಡಕ್ಕಿ ಮತ್ತು ದಾವಣಗೆರೆ ಬೆಣ್ಣೆ ದೋಸೆ ಸೂಪರ್ ಅಂತ ಹೇಳ್ತೀರಾ. ನಿಮ್ಮ ಮಕ್ಕಳಿಗೆ ಮಾಡ್ಕೊಡ್ತಾ ಇರ್ತೀರಾ ಅವಾಗವಾಗ? ಅವಾಗವಾಗ ಒಂದ್ ಚೀಲಗಟ್ಟಲೆ ಮಂಡಕ್ಕಿ ತಂದು ಇಟ್ಕೊಂತೀವಿ ಮೇಡಮ್ ದಾವಣಗೆರೆ. ಸೊ ಟೈಮ್ ಪಾಸ್, TV ನೋಡ್ತಾ ನೋಡ್ತಾ ಸೀರಿಯಲ್ ನೋಡ್ತಾ ಹೋಗ್ತಾ ಇರುತ್ತೆ. ಓಕೆ ಚಂದ್ರಮ್ಮ ಅವರೇ, ತುಂಬಾ ಖುಷಿ ಆಯ್ತು. ಇವತ್ತಿನ ನಮ್ಮ ಎಪಿಸೋಡ್ ನಲ್ಲಿ ನೀವು ಏನೇನು ಐಟಮ್ಸ್ ನಮಗೆ ಮಾಡಿ ತೋರಿಸ್ತಾ ಇದ್ದೀರಾ? ರಾಗಿ ಅಲ್ವಾ, ಹುಣಸೆ ಹುಳಿ ಚಿತ್ರಾನ್ನ, ಈ 2 ಐಟಮ್ಸ್ ನಮಗೆ ಮಾಡಿ ತೋರಿಸ್ತಾ ಇದೆ. ಇದು ನಿಮ್ಮ ರಾಗಿ ಅಲ್ವಾ ಅನ್ನೋದು ನಿಮ್ಮ ದಾವಣಗೆರೆ ಫೇಮಸ್ ಏನಾ? ಫೇಮಸ್. ನಿಮ್ಮ ತಾಯಿಯವರು ಹೇಳ್ಕೊಟ್ಟಿದ್ದ? ಹೌದಾ. ಓಕೆ, ವೀಕ್ಷಕರೇ ಕೇಳಿದ್ರಲ್ಲ, ಚಂದ್ರಮ್ಮ ಅವರು ಇವತ್ತು ನಮಗೆ ಹುಣಸೆ ಚಿತ್ರಾನ್ನ ಮತ್ತು ರಾಗಿಯ ಒಂದು ಹಲ್ವಾ ತೋರಿಸ್ತಾ ಇದಾರತ್ತೆ. ಎರಡು ನಮ್ಮ ದಾವಣಗೆರೆಯ ಸೂಪರ್ ಫೇಮಸ್ ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆ ಬೆಣ್ಣೆ ದೋಸೆ ಅಂತ ಬೇರೆ ಆಸೆ ಪಡಿಸ್ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಒಂದಿನ ನಮ್ಗೆ ಮಾಡ್ಕೊಡ್ಬೇಕು, ನಾನು ಬರ್ತೀನಿ. ಸೊ ವೀಕ್ಷಕರೇ ಗೊತ್ತಾಯ್ತಲ್ಲ, ಈ 2 ಡಿಶಸ್ನ ನಾನು ಈಗ ನಾ ಆಂಟಿ ಜೊತೆ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಸೊ ನೀವು ಎಲ್ಲ ನೋಡೋದಕ್ಕೆ ರೆಡಿ ಆಗಿದ್ದೀರಾ ಅಂತ ಅಂದ್ಕೊಂಡು ಬನ್ನಿ, ಮತ್ತೆ ತಡ ಮಾಡೋದು ಬೇಡ, ಕಿಚನ್ಗೆ ಹೋಗೋಣ. ನಮ್ಮೂರ ರುಚಿ ತಿಂಡಿ ಕಾರ್ಯಕ್ರಮದಲ್ಲಿ ಇವತ್ತು ದಾವಣಗೆರೆ ಸ್ಪೆಷಲ್ ನಡೀತಾ ಇದೆ. ಆ ಸ್ಪೆಷಲ್ ಐಟಮ್, ಫಸ್ಟ್ ಐಟಮ್ ಏನು ಅಂತ ನಿಮ್ಗೆಲ್ಲ ಗೊತ್ತಾ ಇದೆ, ರಾಗಿ ಹಲ್ವಾ ಮಾಡ್ತಾ ಇದೀವಿ. ಸೊ ಆ ರಾಗಿ ಹಲ್ವಾಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ. ಚಂದ್ರಮ್ಮ, ಏನೇನು ಸಾಮಗ್ರಿಗಳು ಬೇಕಾಗತ್ತೆ? ಬೆಲ್ಲ ಕರೆಸಿನ, ಬೆಲ್ಲದ ನೀರು, ಒಂದು ಬೌಲು, ಒಂದು ಬೌಲು ರಾಗಿ ಮಿಕ್ಸಿ ಮಾಡಿ ಹಾಲು ಸೋಸ್ಕೊಂಡಿರೋದು, ಆಯ್ತು. ಇನ್ನೊಂದು ಬೌಲು ಅಕ್ಕಿ ಅಲ್ಲ, ಇದು ಗೋಧಿ ನೆನಕ್ಬಿಟ್ಟು ರುಬ್ಬಿ ಹಾಲು ಸೋಸ್ಕೊಂಡಿರೋದು. ಮೂರನೇ, ನಾಲ್ಕನೇದು ಅಕ್ಕಿ ನೆನಕ್ಬಿಟ್ಟು ಹಾಲು ಮಾಡ್ಕೊಂಡಿರೋದು. ಆಯ್ತು. ಇದು ಒಣಕೊಬ್ಬರಿ, ದ್ರಾಕ್ಷಿ ಗೋಡಂಬಿ ಅದ್ರ ಮೇಲೆ ಹಾಕ್ಬಿಟ್ಟು ಪೇಸ್ಟ್ ಮಾಡಿ. ಇದು ನೀವು ಗಟ್ಟಿಯಾಗಿ ಸೋಸಿ ತಕೊಂಡಿದ್ದೀರಾ, ಎಷ್ಟು ಬೆಲ್ಲದುಂಡೆ ಹಾಕಿದ್ರಿ ನೀವು? ಒಂದು ಬೆಲ್ಲದುಂಡೆ, ನಮಗೆ ಎಷ್ಟು ಬೇಕೋ ಅಷ್ಟು. ಅದು ಸ್ವೀಟ್ ಟೇಸ್ಟ್ ಬೇಕೋ ಅಷ್ಟು. ಓಕೆ, ಶುರು ಮಾಡೋಣ ಚಂದ್ರಮ್ಮ ಅವರೇ. ಓಕೆ ಚಂದ್ರಮ್ಮ ಅವರೇ, ನೀವು ಇವತ್ತು ದಾವಣಗೆರೆ ಸ್ಪೆಷಲ್ ತೋರಿಸ್ತಾ ಇದ್ದೀರಾ ನಮಗೆ. ಸೊ ನೀವು ದಾವಣಗೆರೆ ಊರಿನವರು ಅಂತ ಆಯ್ತು, ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲಿ. ಸೊ ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ದೀರಾ, ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? 8 ವರ್ಷದಿಂದ ಇದ್ದೀವಿ ಮೇಡಮ್. 8 ವರ್ಷದಿಂದ ಇದ್ದೀರಾ. ಮೊದಲನೇದಾಗಿ ಏನು ಹಾಕೊಬೇಕಾಗುತ್ತೆ ಚಂದ್ರಮ್ಮ ಅವರೇ? ಬೆಲ್ಲದ ನೀರು ಹಾಕ್ಬೇಕು ಮೇಡಮ್. ಹಾಂ, ಇದಕ್ಕೇನಾದರೂ ಎಣ್ಣೆ ಏನಾದರೂ ಹಾಕಿದ್ದೀರಾ? ಹಾಕಿದ್ದೀವಿ ಮೇಡಮ್. ಸ್ವಲ್ಪ ಯಾಕೆ ತಲೆ ಇಡ್ಬಿಡುತ್ತೆ, ಸೀದೋಗ್ಬಿಡುತ್ತೆ, ಗಟ್ಟಿಯಾಗುತ್ತೆ ಅಂತೇಳಿ. ಹಾಂ ಹಾಂ, ಹಾಕಿದ್ದೀವಿ. ಓಕೆ ಸರಿ. ಸೊ ಇವಾಗ ಇದನ್ನಿಷ್ಟು ಹಾಕೊಳ್ಳೋಣ. ಹಾಂ, ಹಾಕಿ ಮೇಡಮ್. ನೋಡ್ತಾ ಇದ್ದೀರಲ್ಲ, ಬೆಲ್ಲ ಸೋಸಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀವಿ. ತಲಾ ಅಂಟಬಾರ್ದು ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀವಿ ನಾವು.
ಸ್ವಲ್ಪ ನೀರು ಕುಡಿ. ಸ್ವಲ್ಪ ಹಾಕೋಣ ನೀರು. ಅಂದ್ರೆ ಬೆಲ್ಲ ನೀರು ನೀವು ಗಟ್ಟಿಯಾಗಿ ಸೋರ್ಕೊಂಡಿರ್ತೀರಾ. ನೀವು ಹೇಳಿದ್ರೆ 8 ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಅಂತ. ಮದ್ವೆ ಯಾವಾಗ ಆಯ್ತು ನಿಮ್ಗೆ? 96 ಅಲ್ಲಿ ಮದ್ವೆ ಆಯ್ತು. ಅಂದ್ರೆ ಅಲ್ಲಿ ತನಕ ನೀವು ದಾವಣಗೆರೆ ಇದ್ರ? ಈಗ ರೀಸೆಂಟ್ ಆಗಿ ಬೆಂಗಳೂರಿಗೆ ಬಂದಿದ್ದ? ರೀಸೆಂಟ್ ಆಗಿ ಬೆಂಗಳೂರಿಗೆ. ಹೌದಾ? ಓಕೆ. ಹೇಗ ಅನ್ಸ್ತದೆ ನಿಮ್ಮೂರ್ಗೂ ನಮ್ಮೂರ್ಗೂ ವ್ಯತ್ಯಾಸ? ಇಲ್ಲ ಅನ್ಕೊಂಡ್ರೆ ಇಲ್ಲೇ ತರನೇ ಅನಿಸುತ್ತೆ ಮೇಡಮ್, ಅಲ್ಲೇ ಅನ್ಕೊಂಡ್ರೆ ಅಲ್ಲೇ ತರನೇ ಇರ್ಬೇಕು ಅಂತ ಅನಿಸುತ್ತೆ. ಅಂದ್ರೆ ಬಹಳ ಡಿಫ್ರೆನ್ಸ್ ಇದೆ ಅಲ್ಲ ಆ ಊರಿಗೂ ಈ ಊರಿಗೂ. ಸೊ ವರ್ಷಕ್ಕೆ ಒಂದ್ಸತಿ ಎರಡ್ ಸತಿ ಹೋಗ್ತಿರ್ತೀರಾ? ಹೇಗೆ? ತಿಂಗಳಿಗೆ ಎರಡ್ ಸರಿ ಹೋಗ್ತಿರ್ತೀವಿ ಮೇಡಮ್. ಹೌದಾ? ಯಾವಾಗಿದ್ರು ನಮ್ಮೂರು ನಮ್ಗೆ ಯಾವತ್ತು ಖುಷಿ ಆಗ್ತೀವಿ. ಸೊ ಖಂಡಿತವಾಗ್ಲೂ ಅಲ್ಲೇ ಇರ್ಬೇಕಂತನೂ ಅನ್ಸುತ್ತೆ, ಖುಷಿಯಾಗಿ ಅನ್ಸುತ್ತೆ. ಸೊ ಇದಾದ್ಮೇಲೆ ಏನ್ ಹಾಕೋತಾ ಇದ್ದೀರಾ ನೀವು? ಗೋಧಿ ಇದಾಗ್ತಾ ಇದ್ದೀನಿ ಮೇಡಮ್, ಗೋಧಿ ಹಾಲು ಆಗ್ತಾ ಇದ್ದೀನಿ. ಗೋಧಿ ಮತ್ತೆ ಹಾಲನ್ನ ಸೋಸ್ ಇಟ್ಕೊಂಡಿದ್ದೀರಾ? ಗೋಧಿ ಹಿಟ್ಟಾ ಅಥವಾ ಏನ್ ಹೇಗೆ ತಗೊಂಡಿದ್ದು? ಮಿಕ್ಸ್ ಮಾಡಿ ಒಂದು ಅರ್ಧ. ಅಂದ್ರೆ ಎಷ್ಟು ಕಪ್ ಗೋಧಿ ತಗೊಂಡ್ರಿ ನೀವು? ಒಂದ್ ಲೋಟ, ಚಿಕ್ಕ ಲೋಟ, ಒಂದ್ ಲೋಟ ಗೋಧಿ. ಹಾ, ಚಿಕ್ಕ ಲೋಟದಲ್ಲಿ ಒಂದ್ ಲೋಟ ತಗೊಂಡಿದ್ದೀರಾ? ಓಕೆ. ಸೊ ಈ ಗೋಧಿ ಸೋಸಿದ್ ಹಾಕೊಂಡಿದ್ವಲ್ಲ ಹಾಲ್ನಲ್ಲಿ, ಇವಾಗ ಏನ್ ಹಾಕ್ತಾ ಇದ್ದೀರಾ ನೀವು? ರಾಗಿ ಹಾಲು ಸೋಸ್ ಇಟ್ಟದ್ದು, ಮಿಕ್ಸಿ ಮಾಡಿ ಸೋಸ್ ಇಟ್ಕೊಂಡದ್ದು, ರಾಗಿ ಹಾಲು ಹಾಕ್ತಾ ಇದ್ದೀನಿ. ಇದು ರಾಗಿ ಗೋಧಿ ನೀವು ಎಷ್ಟು ತಗೊಂಡಿದ್ದೀರಾ? ನೀವು ಒಂದ್ ಕಪ್? ಒಂದೊಂದು ಲೋಟ. ಒಂದೊಂದು ಲೋಟ ತಗೊಂಡಿದ್ದೀರಾ? ಒಂದ್ ಸಣ್ಣ ಲೋಟ ಅಲ್ಲ? ಸಣ್ಣ ಲೋಟ. ಇದನ್ನ ಕೈ ಬಿಡದೆ ಆಡಿಸ್ತಾನೆ ಇರ್ಬೇಕು. ಹೌದು ಮೇಡಮ್, ಇಲ್ಲ ಅಂದ್ರೆ ತಲೆ ಹಿಡಿದು ಗಟ್ಟಿ ಆಗ್ತಾ ಸೀದೋಗ್ತಾ ಬರ್ತಾ ಇದೆ. ಸೊ ಇದು ಕಾಯಿ ಹಾಲು ಇರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಅನ್ಸುತ್ತಲ್ಲ? ಹೌದೌದು. ಪಾಯಸದ ಹದಕ್ ತರ ಬಂತಲ್ಲ ಇದು. ಇದು ಹಾಕ್ಬೇಕು. ಈಗ ಅದು ಅಕ್ಕಿ ಮತ್ತೆ ಹಾಲು ಹಾಕೊಂಡು ಸೋಸ್ಕೊಂಡಿದ್ದೀರಲ್ವಾ? ಸೊ ಮೊದ್ಲು ಗೋಧಿ ಹಾಲು ಸೋಸಿರೋದ್ ಹಾಕ್ತೀರಾ, ನೆಕ್ಸ್ಟ್ ರಾಗಿ, ಅದಾದ್ಮೇಲೆ ಅಕ್ಕಿ. ಅಂದ್ರೆ ಒಂದಾದ್ಮೇಲೆ ಒಂದು ತಕ್ಷಣ ಹಾಕ್ಬಿಡ್ಬೋದಾ? ಎರಡು ಮೂರು ಒಟ್ಟಿಗೆ ಬೇಯ್ಬೇಕಲ್ವಾ? ಹಾ, ಸರಿ ಸರಿ. ಹಾಕೋಣ ಇವಾಗ ಅದನ್ನ? ಸ್ವಲ್ಪ ನೀರ್ ಹಾಕ್ಬಿಟ್ಟು ಗಟ್ಟಿ. ವೀಕ್ಷಕರ ಇದನ್ನ ಒಂಚೂರು ಕೈ ಬಿಡದೆ ಆಡಿಸ್ತಾನೆ ಇರ್ಬೇಕು, ತಳ ಅಂಟ್ಬಿಡತ್ತೆ ಅಂತ ಹೇಳ್ತಾರೆ, ಯಾಕಂದ್ರೆ ಎಲ್ಲ ಕಾಯಿ ಹಾಲು ಅಲ್ವಾ. ಸೊ ಹಂಗಾಗಿ ಬೇಗನೂ ಆಗತ್ತೆ ಚಂದ್ರಮೌರ, ಇದು ಎಷ್ಟೊತ್ತು ಹಿಡಿಯುತ್ತೆ? ಅಂದ್ರೆ ದಿಢೀರ್ ಅಂತ ಗೆಸ್ಟ್ ಬಂದ್ಬಿಟ್ರೆ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಬಿಡ್ಬೋದಾ? ಮನೇಲೆ ಇರೋ ಸಾಮಗ್ರಿಗಳೇ ಅಂತೀರಾ ಸಾಮಾನ್ಯ? ಫಾಸ್ಟ್ ಫಾಸ್ಟ್ ಮಾಡ್ಬೋದು ಮೇಡಮ್, ಅಂದ್ರೆ ತಣ್ಣಗಿರಲ್ವಲ್ಲ, ಬಿಸಿಯಾಗಿರುತ್ತೆ. ಇದು ತಣ್ಣಗಿದ್ರೆ? ಓ, ಇದು ತಣ್ಣಗೆ ಸವಿಬೇಕಾಯ್ದನ್ನ? ಹೇಗೆ ತಣ್ಣಗೆ ಇದ್ರೆ ಚೆನ್ನಾಗಿರುತ್ತೆ ಹಲ್ವಾ ಅಂತ ಹೇಳಲ್ಲ. ಸೊ ತಣ್ಣಗಿರ್ಬೇಕಂತಾನು. ಓಕೆ. ಮತ್ತೆ ಚಂದ್ರಮ್ಮ ಅವರೇ, ಇನ್ನೇನೇನು ಥರ ಅಡುಗೆ ಮಾಡ್ತೀರಾ? ನಿಮ್ಮ ಫೇವ್ರೆಟ್ ಡಿಶ್ ಯಾವುದು? ನಮ್ಮ ಫೇವ್ರೆಟ್ ದಾವಣಗೆರೆದು ಎಲ್ಲ ಥರ ಅಡುಗೆನೇ ನಮ್ಮ ಫೇವ್ರೆಟೇ. ನಿಮ್ಮೂರಿಂದ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಈ ಊರಿಂದ ಹೇಳಿ, ಏನು ಇಷ್ಟಪಡ್ತೀನಿ ನಾನು? ಈ ಊರಿಂದ ನನಗೆ ಉಪ್ಸಾರು ಒಂದೇ ಇಷ್ಟ, ಬೆಂಗಳೂರದ್ದು. ಉಪ್ಸಾರು, ರಾಗಿ ಮುದ್ದೆ? ರಾಗಿ ಮುದ್ದೆ. ಅದಂತೂ ಯಾವತ್ತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅಲ್ವಾ? ಹೌದು ಮೇಡಮ್, ಸ್ವಲ್ಪ ನೀರು ಕುಡಿ. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ ನೀವು? ನನ್ನ ಮಗ, ಮಗಳು, ದೊಡ್ಡ ಮಗ, ಅಕ್ಕ. ಅಕ್ಕ, ಇನ್ನು ಸ್ವಲ್ಪ ನೀರು ಹಾಕ್ಲಾ? ಸಾಕ. ಬೆಳಿಗ್ಗೆ ಎಲ್ಲ ಅಡುಗೆ ಆದ್ಮೇಲೆ ಹೇಗೆ ಟೈಮ್ ಪಾಸ್ ಮಾಡ್ತೀರಾ? ಸಂಜೆ ತನಕ ಸೀರಿಯಲ್ಗಳು, ಸೀರಿಯಲ್ಗಳು, ಅಡುಗೆ ರುಚಿಗಳೆಲ್ಲ ನೋಡ್ತಾ ಕೂತ್ಕೊಳ್ತೀವಿ. ಸೊ ಫ್ರೆಂಡ್ಸ್ ಜೊತೆ ಮೀಟಿಂಗು, ಕಿಟ್ಟಿ ಪಾರ್ಟಿ ಎಲ್ಲ ಹೋಗ್ತಿರ್ತೀರಾ? ಹೋಗ್ತಿರ್ತೀವಿ ಮೇಡಮ್. ಸೊ ಬೆಂಗಳೂರಿಗೆ ಬಂದ್ಮೇಲೆ ಬೆಂಗಳೂರು ರುಚಿ ಹತ್ಬಿಟ್ಟಿದೆ. ಟಿ ವಿ ನೋಡೋದಂತೂ ಹೆಂಗಸರಿಗೆ ಏನು ಹೇಳ್ಕೊಡೋದೇ ಬೇಡ ಬಿಡಿ. ಎಲ್ಲ ಸೀರಿಯಲ್ ನೋಡ್ತೀರಾ? ಯಾವ್ದು ಮಿಸ್ ಮಾಡಿದೆ? ಹೌದು ಮೇಡಮ್, ಇದು ಈ ಟಿ ವಿಯಲ್ಲಿ ಮಾತ್ರ ಎಲ್ಲ ಸೀರಿಯಲ್. ಯಾವ್ದು ತುಂಬ ಇಷ್ಟ ನಿಮಗೆ? ಲಕ್ಷ್ಮೀ ಬಾರಮ್ಮ, ಚರಣದಾಸಿ. ಓ, ಎರಡು ನೋಡ್ತೀರಾ?
ಆ ಟೈಮ್ ಎಲ್ಲೂ ಹೊರಗಡೆ ಹೋಗದೆ ಇಲ್ಲ ಅಲ್ಲ ಮೇಡಮ್, ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ನೋಡ್ಕೊಂಡು ಬರ್ತೇವೆ. ಹೌದು, ಮತ್ತೆ ಚಲನಚಿತ್ರಕ್ಕೆಲ್ಲ ಹೋಗ್ತಾ ಇರ್ತೀರಾ ಮೂವೀಸ್ಗೆಲ್ಲ? ಇಲ್ಲ ಮೇಡಮ್, ಮನೆಯಲ್ಲೇ ನೋಡ್ತಾ ಇರ್ತಿ. ಮನೇಲಿ ಯಾವ್ದು ಬರುತ್ತೋ ಅದು ಹೊರಗಡೆ ಹೋಗಲ್ಲ. ನೀವು ಹೊರಗಡೆ ಊಟಕ್ಕೆಲ್ಲ ಹೋಗ್ತಿರ್ತೀರಾ ಹೋಟೆಲ್ಗೆ? ಹಾಂ, ಹೋಗ್ತಾ ಇರ್ತೀವಿ ಮೇಡಮ್. ಇಷ್ಟಪಡ್ತೀರಾ ಹೊರಗಡೆ? ಬೇಜಾರು ಅನ್ಸಿದಾಗ ಮಾತ್ರ ಹೊರಗಡೆ ಹೋಗೋದು. ತುಂಬಾ ದಿನ ಅಡಿಗೆ ಮಾಡಿ ಮಾಡಿ ಬೇಜಾರ. ಅದೇ ಸಾಮಾನ್ಯವಾಗಿ ನಿಮ್ ಮಕ್ಳು ಇರ್ತಾರೆ ಅಂದಾಗ ವೀಕೆಂಡ್ಸ್ ಅಂದ್ರೆ ಸಾಟರ್ಡೆ ಸಂಡೇಸ್ ಹೋಗ್ತಿರ್ತೀರಲ್ಲ, ಇಷ್ಟಪಡ್ತಾರಾ? ಹಲ್ವಾ ಅದಕ್ಕೆ ಬರ್ತಾ ಇದೆ ಅಲ್ಲ, ತಳ ಎಲ್ಲ ಬಿಟ್ಟು ಬರ್ತಾ ಇದೆ ಅನ್ಸುತ್ತೆ. ಸೊ ಅದಕ್ಕೆ ನೀವು ತಳ ಅಂಡೆ ಇರ್ಲಿ ಅಂತ ಎಣ್ಣೆ ಹಾಕೊಂಡಿದ್ದೀರಲ್ಲ, ಒಂದೆರಡು ಚಮಚ ಹಾಕೊಂಡ್ರೆ ಸಾಕೇನಲ್ಲ? ಅದಕ್ಕೆ ತುಪ್ಪ ಎಣ್ಣೆ ಏನಾದರೂ ಮಧ್ಯದಲ್ಲಿ ಹಾಕೋಷ್ಟೇನಿಲ್ವಾ? ಇಲ್ಲ ಇಲ್ಲ, ಮಧ್ಯದಲ್ಲಿ ಏನಕ್ಕೆ, ಇದಕ್ಕೆ ಪ್ಲೇಟಲ್ಲಿ ಹಾಕ್ತೀವಲ್ಲ, ಪ್ಲೇಟ್ ತಳಕ್ಕೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆದಮೇಲೆ ಕೊಬ್ಬರಿ ಇದು ಗೋಡಂಬಿ ದ್ರಾಕ್ಷಿ ಮೇಲೆ ಹಾಕಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಪೀಸ್ ಮಾಡ್ತೀವಿ. ಸೊ ಇದು ಎಷ್ಟೊತ್ತು ಹೀಗೆ ನೀವು ಕೈ ಆಡಿಸಬೇಕು, ಯಾವಾಗ ಮುಗೀತು ಅಂತ ಅನ್ಸುತ್ತೆ ನಮಗೆ? ಇದು ಸ್ವಲ್ಪ ನೀರಲ್ಲಿ ಕೈ ಎದ್ಬಿಟ್ಟು ಹಿಂಗೆ ನೋಡಬೇಕು, ಅದು ಕೈಗೆ ಅಂಟಿದ್ರೆ ಇನ್ನೂ ಬೆಂದಿಲ್ಲ ಅಂತ, ಅಂಟ್ತಾ ಇದ್ರೆ ಒಂಚೂರು ಗಂಟ್ ಇಲ್ದೆ ನೀಟಾಗಿ. ಸೊ ಇದಾಗಿದೆ ಅನ್ಸುತ್ತಲ್ಲ ಚಂದ್ರಮ್ಮ ಅವರೇ, ಕೈಗೆ ಅಂತ ಇಲ್ಲ. ಓಕೆ, ಇದು ಏನ್ ಸ್ಪೆಷಲ್ ಚಂದ್ರಮ್ಮ ಅವ್ರೆ, ಇದನ್ನೇನು ತಟ್ಟೆಗೆ ಹಾಕ್ತೀರಾ? ವೀಕ್ಷಕರೇ, ನಮ್ಮ ಬಿಸಿ ಬಿಸಿ ರಾಗಿ ಹಲ್ವಾ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ಈಗ, ಆಮೇಲೆ ತಣ್ಣಗೆ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಸಾಮಾನ್ಯವಾಗಿ ನೀವು ಇದನ್ನ ಒಂದಿನ ಮುಂಚೆನೆ ಮಾಡಿಟ್ಟಿರ್ತೀರಾ ಅಥವಾ ರಾತ್ರಿ ಮಾಡ್ತೀರಾ? ಹೇಗೆ ರಾತ್ರಿ ಮಾಡಿಟ್ಟಿರ್ತೀವಿ ಮೇಡಮ್. ರಾತ್ರಿ ಮಾಡೋದು, ಬೆಳಗ್ಗೆ ತಿನ್ಬೇಕು ಗೆಸ್ಟ್ ಬರ್ತಾರೆ ಅನ್ನೋದಾದ್ರೆ ರಾತ್ರಿ ಮಾಡಿಟ್ಬಿಡ್ತೀರಾ? ಇದನ್ನ ಏನಾದ್ರು ಒಂದು ಪರ್ಟಿಕ್ಯುಲರ್ ಟೈಮ್ ಇದೆಯಾ ಚಂದ್ರಮ್ಮ ಅವರು, ಇವಾಗ ಮಾಡ್ಬೇಕು ಅವಾಗ ತಿಂದ್ರೆ ಚೆನ್ನಾಗಿರುತ್ತೆ? ಯಾವಾಗ ಮಾಡಿಟ್ರು ತಣ್ಣಗಿದ್ರೆ ಯಾವಾಗಾದ್ರೂ ತಿನ್ಬಹುದು. ಅಲ್ಲ, ಯಾವ್ದಾದ್ರು ಹಬ್ಬಕ್ಕೆ ಏನಾದ್ರು ಮಾಡ್ತೀರಾ? ಶಿವರಾತ್ರಿಯಲ್ಲಿ ತುಂಬಾ ಇಷ್ಟ ಇದು. ಆಮೇಲೆ ಇದಕ್ಕೆ ಮೇಲೆಲ್ಲ ಕೊಬ್ಬರಿದ ಎಲ್ಲ ಇದನ್ನು ಹಾಕ್ಬೇಕು ಮೇಲೆ. ಸೊ ಮೇಲೆ ಉದುರಿಸಿದ್ರೆ ಸಾಕು ಕೊಬ್ಬರಿ. ಇದು ಗೋಡಂಬಿ ದ್ರಾಕ್ಷಿ ಸಹ ಸುಮ್ಮನೆ ಅಲಂಕಾರಕ್ಕೆ ಇಡಬೇಕಷ್ಟೆ. ಅಂದ್ರೆ ಇದು ತುಂಬಾ ಒಂದು ಹೆಲ್ದಿ ಫುಡ್ ಅಂತಾನೆ ಹೇಳ್ಬಹುದು ಚಂದ್ರಮ್ಮ ಅವರೇ, ಯಾಕಂದ್ರೆ ಒಂದು ಚೂರು ನೀವು ತುಪ್ಪ ಆಗ್ಲಿ ಎಣ್ಣೆ ಆಗ್ಲಿ ಜಾಸ್ತಿ ಬಳಸಿಲ್ಲ, ಸೋ ಜಾಸ್ತಿ ಏನು ಅಷ್ಟೊಂದು ಹೆವಿ ಅಂತಾನು ಅನ್ಸಲ್ಲ. ರಾಗಿ ಒಳ್ಳೇದು, ಒಳ್ಳೇದು ಆರೋಗ್ಯಕ್ಕೆ. ಚಂದ್ರಮ್ಮ ಅವರೇ ಹೇಳಿದ್ರೆ ನೀವು ಇದು ಶಿವರಾತ್ರಿಲಿ ಸಾಮಾನ್ಯ ಮಾಡ್ತೀವಿ ಅಂತ, ಇದು ಅದ್ ಬಿಟ್ರೆ ಯಾವ ಟೈಮಲ್ಲಿ ಮಾಡ್ಬೋದು ಇದನ್ನ? ಬೇಸಿಗೆ ಟೈಮಲ್ಲಿ ಬಿಸಿಲು ಯಾವಾಗಿರುತ್ತೋ ಆ ಟೈಮಲ್ಲೆಲ್ಲ ಮಾಡ್ಕೊಂಡ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಅಂದ್ರೆ ರಾಗಿ ಅಲ್ವಾ, ಸೊ ತಂಪಾಗುತ್ತೆ ಅಂದ್ಬಿಟ್ಟು ಸಾಮಾನ್ಯ ಬೇಸಿಗೆಗಾಲದಲ್ಲಿ ಮಾಡ್ತೀರಾ? ಹೌದು. ವಾವ್, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ರೆಡಿ ಆಗ್ಬಿಟ್ಟಿದೆ ಅಲ್ಲ, ಈಗಾಗಲೇ ಆಲ್ಮೋಸ್ಟ್ ಸೆಟ್ ಆದಂಗ ಅನಿಸ್ತಾ ಇದೆ ಅಲ್ಲ ಅದು. ಸೊ ನಿಮ್ಗೆ ಒಂದು ಎಷ್ಟು ಹೊತ್ತು ಬಿಡಬೇಕು ಇದನ್ನ ಕಟ್ ಮಾಡ್ಬೇಕು ಅನ್ನೋದಾದ್ರೆ? ನೀವು ಒಂದು 20 ನಿಮಿಷ ಮೇಡಮ್, ಒಂದು 20 ಅರ್ಧ ಗಂಟೆಯಲ್ಲಿ ಸೆಟ್ ಆಗುತ್ತೆ, ನಾವು ಆಮೇಲೆ ಕಟ್ ಮಾಡ್ಬೋದಲ್ಲ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಬಿಸಿ ಬಿಸಿಯಾದ ರಾಗಿ ಹಲ್ವಾ ಅಂತೂ ರೆಡಿ ಆಗೇ ಬಿಟ್ಟಿದೆ. ಬಟ್ ಆದ್ರೆ ಅದ್ರಲ್ಲಿ ಒಂದು ಸ್ಮಾಲ್ ಚೇಂಜಸ್, ಈಗ ಬಿಸಿಯಾಗಿದೆ ಅದು ತಂಪಾಗಿ ತಣ್ಣಗೆ ಮಾಡಿ ಆಮೇಲೆ ಕಟ್ ಮಾಡಿ ತಿಂದ್ರೆ ಅದ್ರ ಟೇಸ್ಟೇ ಸೂಪರ್ ಅಂತ ನಮ್ಮ ಚಂದ್ರಮ್ಮ ಅವ್ರು ಹೇಳ್ತಾ ಇದ್ದಾರೆ. ಇದು ಸಮ್ಮರ್ ಸೀಸನ್ ಅಲ್ಲಿ ತುಂಬಾ ಒಳ್ಳೇದಂತೆ, ಬಿಕಾಸ್ ಯಾಕೆ ಅಂದ್ರೆ ನಮ್ಮ ಬಾಡಿಗೆ ಸಹ ಕೂಲೆಂಟ್ ಅಂತ ಆಕ್ಟ್ ಮಾಡುತ್ತೆ, ಅಂಡ್ ಇಟ್ ಇಸ್ ವೆರಿ ಹೆಲ್ದಿ ಅಂತ ಹೇಳ್ಬೋದು. ಒಂದು ಚೂರು ಸಹ ಎಣ್ಣೆ ತುಪ್ಪ ಬಳಸಿಲ್ಲ, ಬರೀ ತಟ್ಟೆಗೆ ಮತ್ತೆ ಒಂಚೂರು ಪಾತ್ರೆಗೆ ಅಂಟದೇ ಇರಲಿ ಅಂತ ಅಷ್ಟೇ ನಾವು ತುಪ್ಪ ಮತ್ತೆ ಎಣ್ಣೆ ಬಳಸಿದೀವಿ ಅನ್ನೋದು ಬಿಟ್ರೆ ಎಲ್ಲ ಒಳ್ಳೊಳ್ಳೆ ಹೆಲ್ದಿ ಇಂಗ್ರೀಡಿಯೆಂಟ್ ಇದೆ. ಸೊ ನಮ್ಮ ನೆಕ್ಸ್ಟ್ ಡಿಶ್ ಏನ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಮ್ಮೂರ ರುಚಿತಿನಿ ಕಾರ್ಯಕ್ರಮದ ಎರಡನೇ ಸಾಮಗ್ರಿಗಳು ಎಲ್ಲ ನಮ್ಗೆ ಮಾಡ್ಬೇಕಾಗಿರೋದು ಏನೇನು ಎಲ್ಲ ಐಟಮ್ಸ್ ರೆಡಿ ಆಗಿದೆ. ಸೊ ನಾವು ಹುಣ್ಚೆ ಹುಳಿ ಚಿತ್ರಾನ್ನ ಮಾಡ್ತಾ ಇದೀವಲ್ಲ ಚಂದ್ರಮ್ಮ ಅವರೇ, ಸೊ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಡಿ. ಫಸ್ಟ್ ಸಾಸಿವೆ, ಜೀರಿಗೆ,